ನಮಸ್ಕಾರ ಕನ್ನಡ ಕನ್ನಡವನಿಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗುವರಪು ನಿನ್ನೆ ನಾನು ಒಂದು ಸುದ್ದಿ ಮಾಡಿದ್ದೆ ಉತ್ತರ ಪ್ರದೇಶದ ಬಹ್ರೈಚ್ ಅನ್ನುವಂತಹ ಜಾಗದಲ್ಲಿ ದೊಡ್ಡ ದಂಗೆಗಳಾಗಿದೆ ಒಂದು ಹೆಣ ಬಿದ್ದಿದೆ ಆದರೂ ಸಹ ಗೋಧಿ ಮಾಧ್ಯಮಗಳು ಸೈಲೆಂಟ್ ಆಗಿದಾವಲ್ಲ ಯಾಕೆ ಅನ್ನೋದಕ್ಕೆ ಸಾಕಷ್ಟು ಅನುಮಾನಗಳನ್ನು ನಿನ್ನೆಯ ಒಂದು ಪ್ರೋಗ್ರಾಮ್ ಸ್ಪೆಷಲ್ ಪ್ರೋಗ್ರಾಮಲ್ಲಿ ಮಾಡಿದ್ದೆ ಅದನ್ನು ನೀವು ನಿನ್ನೆ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ನೋಡಬಹುದು ಆದರೆ ನಿನ್ನೆ ರಾತ್ರಿಗೆ ಹೊಸ ವಿಚಾರಗಳು ಸುಳ್ಳು ಹೇಳೋದಕ್ಕೆ ಅವಕಾಶಗಳು ಸಿಕ್ಕ ತಕ್ಷಣ ಮುಸ್ಲಿಮರ ವಿರುದ್ಧ ದ್ವೇಷಕಾರೋದಕ್ಕೆ ಅಂಶಗಳು ಸಿಕ್ಕ ತಕ್ಷಣವೇ ಎಲ್ಲ ಗೋಧಿ ಮಾಧ್ಯಮಗಳು ಬಂದಿಟ್ಟಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯ ಮೇಲೆ ಸುದ್ದಿ ಮಾಡ್ತಿದ್ದಾರೆ ಸುದ್ದಿ ಅಂದರೆ ಇವರ ಪ್ರಕಾರ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ತಿಹಾರ್ ಜೈಲನ್ನು ಕಂಡು ಬಂದಿರುವಂತಹ ಸುಧೀರ್ ಚೌಧರಿ ಆಜ್ ತಕ್ ಚಾನಲ್ನಲ್ಲಿ ಹಸಿ ಹಸಿ ಸುಳ್ಳುಗಳನ್ನೇ ಹೇಳ್ತಾ ಯಾವುದಕ್ಕೂ ಸಂಬಂಧವೇ ಇಲ್ಲದಂತಹ ಕಸಬ್ ಹೆಸರನ್ನು ಸಹ ಹೇಳ್ಕೊಂಡು ಬಂದು ಮುಸ್ಲಿಮರ ವಿರುದ್ಧ ದ್ವೇಷಕಾರುವ ಕೆಲಸವನ್ನ ಆತ ಮಾಡ್ತಿದ್ದಾನೆ ಸೊ ನಾನು ನಿನ್ನೆ ಹೇಳ್ದಂಗೆ ಬಹಿರೇಜ್ ಅನ್ನುವಂತಹ ಪ್ರದೇಶದಲ್ಲಿ ಹದಿಮೂರನೇ ತಾರೀಕು ದುರ್ಗಾ ಮೂರ್ತಿಯ ಮೆರವಣಿಗೆ ಇತ್ತು ಆ ಸಂದರ್ಭದಲ್ಲಿ ಆ ಮೆರವಣಿಗೆ ಮಸೀದಿಯ ಮುಂದೆ ಹೋಗುತ್ತೆ ಮಸೀದಿಯ ಮುಂದೆ ಹೋದಾಗ ಇವರ ಭಕ್ತಿ ಯಾವ ಲೆಕ್ಕದಲ್ಲಿರುತ್ತೆ ಹೇಗೆ ಪ್ರಕಟ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾಗಮಂಗಲದ ಗಲಾಟೆಗಳಿಂದ ಹಿಡಿದು ಪ್ರತಿಯೊಂದು ಗಲಾಟೆಯಲ್ಲೂ ಸಹ ಮಸೀದಿಯ ಮುಂದೆ ಹೋದಾಗ ಇವರು ಹೇಗೆ ಆಡ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಅದೇ ರೀತಿ ಮಸೀದಿಯ ಮುಂದೆ ಹದಿಮೂರನೇ ತಾರೀಕು ಸಹ ಇವರು ಮಾಡಿದ್ದಾರೆ ದುರ್ಗಾ ಮೂರ್ತಿಯನ್ನು ಇಟ್ಕೊಂಡು ಡಿ ಜೆ ಹಾಕಿ ಜೋರು ಜೋರಾಗಿ ಘೋಷಣೆಗಳನ್ನು ಕೂಗುತ್ತಾ ಇಸ್ಲಾಂ ವಿರೋಧಿ ಘೋಷಣೆಗಳನ್ನು ಕೂಗ್ತಾ ಇಸ್ಲಾಂ ವಿರುದ್ಧ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಕಿರುಚಾಟ ಅರ್ಚಾಟ ಮಾಡಿಕೊಂಡು ನಿಂತಿರ್ತಾರೆ ಅದರ ಜೊತೆಗೆ ಒಬ್ಬ ಮತಾಂಧ ರಾಮ್ ಗೋಪಾಲ್ ಮಿಶ್ರಾ ಅನ್ನುವಂತಹ ಮತಾಂಧ ಮಸೀದಿಯ ಮೇಲೆ ಹತ್ತು ಬಿಡ್ತಾನೆ ಮಸೀದಿಯ ಮೇಲೆ ಹತ್ತಿ ಅಲ್ಲಿದ್ದಂತಹ ಹಸಿರು ಧ್ವಜವನ್ನು ಕಿತ್ತು ಬಿಸಾಕ್ತಾ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಇರ್ತಾನೆ ಅದರ ಜೊತೆಗೆ ಹಿಂದುತ್ವದ ಕೇಸರಿ ಧ್ವಜವನ್ನು ಅಲ್ಲಿ ನೆಡ್ತಾನೆ ಅದಾದ ಸ್ವಲ್ಪ ಸಮಯದ ನಂತರ ಅವನ ಮೃತದೇಹ ಸಿಗುತ್ತೆ ಅವನ ಮೃತದೇಹ ಸಿಗುತ್ತೆ ಅವನ ದೇಹದಲ್ಲಿ ಗುಂಡುಗಳ ಗಾಯಗಳನ್ನು ನಾವು ನೋಡ್ಬೋದು ಯಾರೋ ಶೂಟ್ ಮಾಡಿದ್ದಾರೆ ಅವನಿಗೆ ಅಂತ ಅದು ಯಾರೇ ಮಾಡಿರಲಿ ಶೂಟ್ ಮಾಡಿದ್ದಾರೆ ಕೊಂದಿದ್ದಾರೆ ಅನ್ನೋ ಆರೋಪದಲ್ಲಿ ಒಂದಷ್ಟು ಮುಸ್ಲಿಮರನ್ನು ಬಂಧಿಸಿದ್ದಾರೆ ಅವರು ನಿಜವಾಗಲೂ ಅವನನ್ನು ಕೊಲೆ ಮಾಡಿದರೆ ಅವರಿಗೆ ಕಾನೂನು ರೀತಿಯ ಯಾವ ಶಿಕ್ಷೆ ಆಗಬೇಕೋ ಕಠಿಣ ಶಿಕ್ಷೆ ಆಗಬೇಕು ಯಾಕೆಂದರೆ ಕೊಲೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಆದರೆ ಇವನು ಮಾಡಿದಂತಹ ಘನೋಧಾರಿ ಕೆಲಸ ಇದೆಯಲ್ಲ ಮನೆಯಲ್ಲಿ ಬೆಚ್ಚಗೆ ಕೂತ್ಕೊಂಡು ಭಾಷಣ ಹೊಡೆದು ಅವರ ಮಕ್ಕಳನ್ನು ವಿದೇಶಗಳಲ್ಲಿ ಓದಿಸುವಂತಹ ಹಿಂದುತ್ವ ಐಕಾನುಗಳು ಹಿಂದುತ್ವ ಹೋರಾಟಗಾರರು ಅಂತ ಕರೆಸ್ಕೊಳ್ಳುವಂಥವರ ಮಾತು ಕೇಳಿಕೊಂಡು ಈ ಬಡಪಾಯಿ ರಾಮ್ ಗೋಪಾಲ್ ಶರ್ಮಾ ಅನ್ನುವಂತಹ ಬಡಪಾಯಿ ಅವನ ಜೀವ ಏನಾಯ್ತು ಹೋಯ್ತು ಸೊ ಅಲ್ಲಿಗೆ ಒಂದಷ್ಟು ಸುದ್ದಿ ಮಾಡೋದಕ್ಕೆ ಅವಕಾಶ ಕಡಿಮೆ ಇತ್ತು ಗೋಧಿ ಮಾಧ್ಯಮಗಳಿಗೆ ಯಾಕೆಂದ್ರೆ ಅಲ್ಲಿ ಲಾಠಿ ಚಾರ್ಜ್ ನಡೆಸಿತ್ತು ಪೊಲೀಸ್ ಅವರು ಯಾಕೆಂದ್ರೆ ಆ ಹೆಣವನ್ನು ಮುಂದಿಟ್ಕೊಂಡು ಪ್ರತಿಭಟನೆಗಳನ್ನು ಮಾಡಲಾಗಿತ್ತು ಒಂದು ಕೋಟಿ ರೂಪಾಯಿ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಲಾಗಿತ್ತು ಅದಕ್ಕೆ ಯು ಪಿ ಸರ್ಕಾರ ಆದಿತ್ಯನಾಥ್ ಸರ್ಕಾರ ಒಪ್ಪಿರಲಿಲ್ಲ ಹತ್ತು ಲಕ್ಷ ಮಾತ್ರ ಕೊಡ್ತೀವಿ ಅಂತ ಹೇಳಿತ್ತು ಲಾಠಿ ಚಾರ್ಜ್ ಮಾಡಿತ್ತು ಈ ಎಲ್ಲ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ರೆ ಯು ಪಿ ಸರ್ಕಾರವೇ ಕಟ್ಟುಕಟ್ಟೆಯಲ್ಲಿ ನಿಂತ್ಕೊಳ್ಳುತ್ತೆ ಯೋಗಿ ಆದಿತ್ಯನಾಥರ ಆಡಳಿತ ವ್ಯವಸ್ಥೆಯ ಮೇಲೆ ಕಪ್ಪು ಚುಕ್ಕೆ ಆಗುತ್ತೆ ಯಾಕೆಂದರೆ ಹಿಂದುತ್ವದ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಒಂದು ಕೋಟಿ ಕೇಳಿದ್ರೆ ಹತ್ತು ಲಕ್ಷ ಮಾತ್ರ ಕೊಡ್ತಿದ್ದಾರೆ ಭದ್ರತೆ ಒದಗಿಸಿಲ್ಲ ಎಲ್ಲ ಮಾತುಗಳು ಬರ್ತವೆ ಅಂತ ಗೋಧಿ ಮಾಧ್ಯಮ ಸುಮ್ಮನೆ ಇತ್ತು ಆದರೆ ಏನಾಯಿತು ಗೊತ್ತಿಲ್ಲ ದಿಢೀರಂತ ಎಲ್ಲರೂ ಒಟ್ಟಿಗೆ ಎದ್ದುಬಿಟ್ರು ಎದ್ದುಬಿಟ್ಟು ಈಗ ಹಸಿ ಸುಳ್ಳನ್ನು ಹೇಳ್ತಿದ್ದಾರೆ ಪೋಸ್ಟ್ ಮಾರ್ಟಮ್ ಪೊಲೀಸರು ಹೇಳ್ತಾ ಇರೋದೇ ಬೇರೆ ಗೋಧಿ ಮಾಧ್ಯಮಗಳು ಹೇಳ್ತಾ ಇರೋದೇ ಬೇರೆ ಪೊಲೀಸರು ಹೇಳ್ತಿದ್ದಾರೆ ಗುಂಡೇಟಿನಿಂದ ಆತನ ಸಾವಾಗಿದೆ ಬೇರೆ ಏನಾಗಿಲ್ಲ ಆದರೆ ಅದೇ ಪೋಸ್ಟ್ ಮಾರ್ಟಮ್ ಇದೆ ಅಂತ ಸುಳ್ಳು ಇರುವಂತಹ ಗೋಧಿ ಮಾಧ್ಯಮಗಳು ಅದರಲ್ಲೂ ಸುಧೀರ್ ಚೌಧರಿ ಹೇಳ್ತಾನೆ ಸತ್ತವನ ಕಾಲಿನ ಉಗುರುಗಳನ್ನು ಕಿತ್ತು ಹಿಂಸೆ ಮಾಡಿದ್ದಾರೆ ಒಂದು ಉಗುರು ಇಲ್ಲ ಕಾಲುಗಳಲ್ಲಿ ಅಂತ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅವನಿಗೆ ಬಲವಾದ ಪೆಟ್ಟುಗಳನ್ನು ಕೊಟ್ಟಿದ್ದಾರೆ ಸಾಯೋದಕ್ಕೆ ಮುನ್ನ ಅವನನ್ನು ನರಳಿಸಿದ್ದಾರೆ ಹಿಂಸೆ ಕೊಟ್ಟಿದ್ದಾರೆ ಈ ಹಿಂಸೆ ಕೊಡುವ ಮನಸ್ಥಿತಿಯ ಜನ ಅವರು ಕೊಂದವರು ಅವರಲ್ಲಿ ಎಷ್ಟು ದ್ವೇಷ ಇದೆ ನೋಡಿ ಇವರೆಲ್ಲ ಕಸಾಬ್ ಅಂತಹ ವ್ಯಕ್ತಿಗಳು ಅಂತ ಕಸಾಬ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲದ ಹೆಸರುಗಳನ್ನೆಲ್ಲ ತಗೊಂಡು ಬಂದು ಮುಸ್ಲಿಮರ ವಿರುದ್ಧ ದ್ವೇಷದ ಮೇಲೆ ದ್ವೇಷ ಕಾಡ್ತಾ ಇರೋದು ಅದೇ ಪೊಲೀಸರು ಹೇಳ್ತಿದ್ದಾರೆ ಕಾಲಿನ ಉಗುರುಗಳು ಯಾವುದೂ ಮಾಯ ಆಗಿಲ್ಲ ಹೆಬ್ಬೆರಳಿನ ಒಂದು ಉಗುರು ಮಾತ್ರ ಅರ್ಧ ಕಟ್ಟಾಗಿದೆ ಅದು ಸಹ ಯಾಕೆ ಕಟ್ಟಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಷ್ಟೇ ಇನ್ನು ಕರೆಂಟ್ ಶಾಕ್ ಕೊಟ್ಟ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಅವನ ದೇಹದ ಮೇಲೆ ಒಂದಷ್ಟು ಸಣ್ಣ ಪುಟ್ಟ ಗಾಯ ಇದೆ ಗುಂಡೇಟಿದೆ ಇದು ಪೊಲೀಸರು ಹೇಳ್ತಾ ಇರೋದು ಆದರೆ ಗೋಧಿ ಮಾಧ್ಯಮಕ್ಕೆ ಬೇಕಲ್ಲ ಮಸಾಲೆ ಹಾಕಿ ಮುಸ್ಲಿಮರ ವಿರುದ್ಧ ಇಲ್ಲದ ಆರೋಪಗಳನ್ನು ಮಾಡಿ ದ್ವೇಷ ಬಿತ್ತುವಂತಹ ಕೆಲಸ ಮಾಡಲೇಬೇಕಲ್ಲ ಇಲ್ಲದೆ ಹೋದರೆ ಅವರು ಹೊಟ್ಟೆಪಾಡು ಹೇಗೆ ಅವರ ಆತ್ಮತೃಪ್ತಿ ಆಗೋದು ಹೇಗೆ ರಾಮ್ ಗೋಪಾಲ್ ಅನ್ನುವಂತಹ ಆ ಅಯೋಗ್ಯ ಮಸೀದಿ ಮೇಲೆ ಹತ್ತಿ ಜೈಶ್ರೀ ರಾಮ್ ಘೋಷಣೆಯನ್ನು ಕೂಗಿ ಹಸಿರು ಬಾವುಟವನ್ನು ಕಿತ್ತು ಬಿಸಾಕಿ ಕೇಸರಿ ಬಾವುಟ ನೆಡೋದಕ್ಕೆ ಹೋಗಿದ್ನಲ್ಲ ಅವನೇನು ಸಾಧ್ಯ ಅಲ್ಲ ಯಾಕೆ ಬೇಕಿತ್ತದು ಯಾಕೆ ಮಾಡಬೇಕು ಇನ್ನೊಬ್ಬರ ಧಾರ್ಮಿಕ ಕ್ಷೇತ್ರದ ಮೇಲೆ ಅಥವಾ ಸ್ಥಳದ ಮೇಲೆ ಕಟ್ಟಡದ ಮೇಲೆ ಹತ್ತಿ ಅವರ ಧಾರ್ಮಿಕ ಸಂಕೇತವನ್ನು ಕಿತ್ತು ಹಾಕಿ ಇನ್ಯಾವುದೋ ಧಾರ್ಮಿಕ ಸಂಕೇತವನ್ನು ನೆಡ್ತೀನಿ ಅನ್ನೋದು ಅದು ಉಗ್ರವಾದನೇ ಅದು ಅಂತ ಅವನನ್ನು ಕೊಂದಿದ್ದು ಸಹ ಏನು ಕಡಿಮೆ ಪಾಪ ಅಲ್ಲ ಕಡಿಮೆ ಕ್ರೌರಿ ಅಲ್ಲ ಅವನನ್ನು ಶೂಟ್ ಮಾಡಿ ಕೊಂದಿದರೆ ಯಾರು ಕೊಂದಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅವರಿಗೆ ಕೋರ್ಟ್ನಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಎಲ್ಲ ಕಡೆಯೂ ಯಾವುದೇ ಮೆರವಣಿಗೆ ಯಾವುದೇ ಹಿಂದುತ್ವದ ಮೆರವಣಿಗೆಗಳು ಯಾಕೆ ಹೀಗಾಗ್ತವೆ ಮುಸ್ಲಿಮರ ಏರಿಯಾದ ಮೂಲಕನೇ ಹೋಗಬೇಕು ಅನ್ನೋದು ಒಂದು ಹಠ ಮೊದಲಿಗೆ ಆಮೇಲೆ ಮಸೀದಿ ಮುಂದೆ ಎಲ್ಲ ಸ್ಟಾಪ್ ಮಾಡಿ ನಿಂತ್ಕೊಂಡು ಡಿಜೆಗಳ ಹಾಕಿ ಕೆಟ್ಟ ಕೆಟ್ಟದಾಗಿ ನೃತ್ಯ ಮಾಡಿ ಘೋಷಣೆಗಳನ್ನು ಕೂಗಿ ಇಸ್ಲಾಂ ವಿರೋಧಿ ಘೋಷಣೆಗಳನ್ನು ಕೂಗೋದು ಯಾಕೆ ಕರ್ನಾಟಕದ ನಾಗಮಂಗಲದಲ್ಲಿ ಎರಡು ತಿಂಗಳು ಹಿಂದೆ ನಡೆದಿದ್ದು ಅದೇನೇ ಗಣೇಶ ವಿಸರ್ಜನೆ ಹೆಸರಿನಲ್ಲಿ ಮಸೀದಿ ಮುಂದೆ ಹೋಗಿ ಇವರು ಮಾಡಿದಂತಹ ಎಲ್ಲ ಅಶ್ಲೀಲವಾದ ಅಸಹ್ಯವಾದಂತಹ ಕೃತ್ಯಗಳಿಗೆ ಪಾಪ ಬಡಪಾಯಿಗಳು ಎಷ್ಟೋ ಅಂಗಡಿಗಳು ನಾಶ ಆಯಿತು ನೈಂಟಿ ಪರ್ಸೆಂಟ್ ಮುಸ್ಲಿಮರ ಅಂಗಡಿಗಳೇ ಸುಟ್ಟೋಗಿದ್ದರಲ್ಲಿ ನೈಂಟಿ ಪರ್ಸೆಂಟ್ ಅಂಗಡಿಗಳು ಮುಸ್ಲಿಮ್ರದ್ದು ಆದರೆ ಮಾಧ್ಯಮಗಳು ಕನ್ನಡದ ಗೋಧಿ ಮಾಧ್ಯಮಗಳು ದ್ವೇಷಿ ಮಾಧ್ಯಮಗಳು ಎಲ್ಲ ಮಾಡಿದ್ದು ಮುಸ್ಲಿಮರೇ ಬಾಂಬುಗಳು ಪೆಟ್ರೋಲ್ ಬಾಂಬ್ ಹೆಸರು ಪೆಟ್ರೋಲ್ ಬಾಂಬ್ ಅವರ ಅಂಗಡಿಗೆ ಅವರೇ ಹಾಕ್ಕೊಳ್ತಾರ ಸುಟ್ಟೋಗಿದ್ದು ನೈಂಟಿ ಪರ್ಸೆಂಟ್ ಅಂಗಡಿಗಳು ಅಥವಾ ಕಟ್ಟಡಗಳು ಮುಸ್ಲಿಮರದ್ದು ಆದರೂ ಅದೇ ಮಾಡಿದ್ರು ಅದೇ ಕೆಲಸವನ್ನು ಈಗ ಗೋಧಿ ಮಾಧ್ಯಮ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾಯಿದೆ ಅದಕ್ಕೆ ಬಿ ಜೆ ಪಿ ಅನ್ನುವಂತಹ ಇಂಥದಕ್ಕೆ ಕ್ಷಣಗಳಿಗೆ ಕಾಯ್ ಕಾಯ್ಕೊಂಡಿರುವಂತಹ ಬಿ ಜೆ ಪಿ ಅನ್ನುವಂಥ ನಾಯಕರುಗಳ ಹೇಳಿಕೆಗಳು ಪೂರಕವಾಗಿ ಬರ್ತಾಯಿದೆ ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಪೆಂಡಿಂಗ್ ಇದೆ ಯಾವಾಗ ಬೇಕಾದರೂ ನಡೆಯಬಹುದು ಘೋಷಣೆ ಆಗಿದೆ ಚುನಾವಣ ಯಾವಾಗ ಬೇಕಾದರೂ ಅಲ್ಲ ನವೆಂಬರ್ ಹದಿಮೂರನೇ ತಾರೀಕು ಪೋಲಿಂಗ್ ಇದೆ ಚುನಾವಣೆ ಇದೆ ಘೋಷಣೆ ಆಗಿದೆ ಸೊ ಇದು ಅದಕ್ಕೆ ಪೂರಕವಾದಂತಹ ಪರಿಸ್ಥಿತಿ ಆಗಿರೋದರಿಂದ ಬಿ ಜೆ ಪಿಗೆ ಇಂಥ ವಿಚಾರಗಳನ್ನು ಬಿಟ್ಟು ಬೇರೆ ವಿಚಾರದಲ್ಲಿ ಓಟ್ ಪಡೆಯುವಂತಹ ತಾಕತ್ತು ದಮ್ಮು ಮನಸ್ಥಿತಿ ಯಾವುದೂ ಇಲ್ಲದೆ ಇಲ್ಲ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಗೋಧಿ ಮಾಧ್ಯಮಗಳನ್ನು ನಿನ್ನೆ ನೆ ಇಟ್ಟು ಚೂಟ್ ಬಿಟ್ಟಿದ್ದಾರೆ ನಿನ್ನೆ ನಾನು ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ವಿಡಿಯೋ ಶೂಟ್ ಮಾಡಬೇಕಾದರೆ ಯಾವ ಗೋಧಿ ಮಾಧ್ಯಮಗಳು ಅದರ ಬಗ್ಗೆ ದೊಡ್ಡ ಸುದ್ದಿ ಮಾಡಿರಲಿಲ್ಲ ಅದನ್ನೇ ನಾನು ಟೈಟ್ಲ್ ಮಾಡಿದ್ದೆ ಯಾಕೆ ಮಾಧ್ಯಮಗಳು ಸೈಲೆಂಟ್ ಆಗಿದ್ದಾವೆ ಅಂತ ರಾತ್ರಿಯಾಗಿ ಬೆಳಗಾಗೋದ್ರೊಳಗಡೆ ಪೋಸ್ಟ್ಮಾರ್ಟಮನ್ನೇ ಸುಳ್ಳು ಸುಳ್ಳು ಹೇಳಿ ಪೋಸ್ಟ್ ಮಾರ್ಟಮಲ್ಲಿದೆ ಅಂತ ಸುಳ್ಳು ಹೇಳಿಕೊಂಡು ಜನರನ್ನು ದಿಕ್ಕು ತಪ್ಪಿಸುವಂತಹ ದ್ವೇಷ ಬಿತ್ತುವಂತಹ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತಿದ್ದಾರೆ ಇದು ಇವರ ಯೋಗ್ಯತೆ ಇನ್ನು ಏನೆಲ್ಲ ಈ ದೇಶದಲ್ಲಿ ರಾಜಕೀಯ ಶಕ್ತಿಗಳ ಮೂಲಕ ಅದಕ್ಕೆ ಮೌಢ್ಯಕ್ಕೆ ಬಲಿಯಾಗಿ ಅಥವಾ ಅವರ ಬ್ರೈನ್ ವಾಶ್ಗೆ ಬಲಿಯಾಗಿರುವಂತಹ ಅಮಾಯಕರು ಅಂತ ಕರೀತಿರೋ ಬಡಪಾಯಿಗಳು ಅಂತ ಕರಿತಿರೋ ಅವರು ಯಾರೋ ಹೇಳಿದ್ದನ್ನು ಅವರ ಮಕ್ಕಳನ್ನು ಅವರು ವಿದೇಶಗಳಲ್ಲಿ ಓದಿಸ್ಕೊಂಡು ಇವರು ಕಂಡವರ ಮಕ್ಕಳನ್ನು ಬಲಿ ಕೊಡ್ತಾ ಹೋಗ್ತಿದ್ದಾರೆ ಎಲ್ಲಿವರೆಗೆ ನಡೆಯಿತು ಗೊತ್ತಿಲ್ಲ ಇದು ಇನ್ನೊಂದು ಪ್ರಕರಣ ಅಷ್ಟೇ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ですから <music>